ಹಾಯ್ ಫ್ರೆಂಡ್ಸ್, ಕೈಲಾಸ ಪರ್ವತ ಧಾರ್ಮಿಕ ದೃಷ್ಟಿಯಲ್ಲಿ ಪ್ರಮುಖವಾದದ್ದು ಮತ್ತು ಹಿಂದೂಗಳ ಪವಿತ್ರ ಭೂಮಿ. ಆದರೆ ಕೈಲಾಸ ಪರ್ವತದ ಮೇಲೆ ಎಂತಹ ರಹಸ್ಯಗಳು ಅಡಗಿದ್ದೇವೆ ಅಂದ್ರೆ ಪ್ರಪಂಚದ ಹಲವು ವಿಜ್ಞಾನಿಗಳು ಅದರ ಬಗ್ಗೆ ತಿಳ್ಕೊಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾರೆ. ಈ ಕೈಲಾಸ ಪರ್ವತ ಟಿಬೆಟ್ ಭಾಗದಲ್ಲಿದೆ ಮತ್ತು ಟಿಬೆಟ್ ಮೇಲೆ ಚೈನಾದ ಕಂಟ್ರೋಲ್ ಇದೆ. ಹಾಗಾಗಿನೇ ಇಂಡೈರೆಕ್ಟ್ ಆಗಿ ಟಿಬೆಟ್ ಮೇಲೆ ಚೈನಾ ತನ್ನ ಹಕ್ಕುಗಳನ್ನ ಸಾಧಿಸುತ್ತೆ. ಆದರೆ ತುಂಬಾ ಸಾರಿ ಚೈನಾ ಕೈಲಾಸ ಪರ್ವತದ ಶಿಖರವನ್ನ ಹತ್ತೋದಕ್ಕೆ ಪ್ರಯತ್ನಗಳನ್ನ ಮಾಡಿತ್ತು. ವಿಜ್ಞಾನಿಗಳನ್ನ ಕಳಿಸ್ತು, ಹೆಲಿಕಾಪ್ಟರ್ ಗಳನ್ನ ಕಳಿಸ್ತು, ಆದ್ರೆ ಹೋದವರ್ಯಾರು ಕೂಡ ತಿರುಗಿ ವಾಪಸ್ ಬರಲೇ ಇಲ್ಲ. ಯಾಕಂದ್ರೆ ಬಹುಶಃ ಎಲ್ಲರೂ ಶಿವನ ಪಾದ ಸೇರಿಬಿಟ್ಟಿರಬೇಕು. ಆದರೆ ಪ್ರತಿ ಸಾರಿ ಚೈನಾ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಟ್ರೈ ಮಾಡಿದಾಗಲಿಲ್ಲ ಕೆಲವು ಆಶ್ಚರ್ಯಕರ ಸಂಗತಿಗಳು ಗೊತ್ತಾದವು. 1990 ರಿಂದ 1996 ರ ನಡುವೆ ಚೈನಾ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಟ್ರೈ ಮಾಡ್ತು. 17 ಜನ ಸಾಹಸಿ ವಿಜ್ಞಾನಿಗಳ ತಂಡ ಕೈಲಾಸ ಪರ್ವತದ ಮೇಲಕ್ಕೆ ಹೋದ್ರು. ಇನ್ನು ಇವರನ್ನ ಪರ್ವತಾರೋಹಣ ಮಾಡೋದಕ್ಕೆ ಚೈನಾದ ಗವರ್ಮೆಂಟೇ ಕಳಿಸಿಕೊಟ್ಟಿತ್ತು. ಹಾಗೆಯೇ ಈ ಟೀಮ್ನಲ್ಲಿ ಚೈನಾ ಮತ್ತು ಜಪಾನ್ಗೆ ಸೇರಿದಂತಹ ಸೈಂಟಿಸ್ಟ್ ಗಳಿದ್ರು. ಆದ್ರೆ ಇವರೆಲ್ಲರಿಗೂ ಏನಾಯ್ತೋ ಏನೋ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇವರೆಲ್ಲ ಕೈಲಾಸ ಮಾನಸ ಪರ್ವತವನ್ನ ಹತ್ತೋಕೆ ಹೊರಟಿದ್ರು. ನಾವು ಇಂಥ ದಿನ ವಾಪಸ್ ಬರ್ತೀವಿ ಅಂತ ಹೇಳಿ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡಿ ಹೋಗಿದ್ರು. ಆದ್ರೆ ಹೋದವರು ಹಿಂತಿರುಗಿ ಬರಲೇ ಇಲ್ಲ. ಇನ್ನು ಅವರನ್ನ ಹುಡ್ಕೋದಕ್ಕಂತ ರೆಸ್ಕ್ಯೂ ಟೀಮ್ಗಳನ್ನು ಕೂಡ ಕಳಿಸಲಾಯಿತು. ಆದ್ರೆ ಅಲ್ಲಿಗೆ ಹೋಗಿ ನೋಡಿದ್ರೆ 17 ಜನರು ಕೂಡ ಸತ್ತು ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಇವರೆಲ್ಲರೂ ಕೂಡ ತಮ್ಮ ಬಾಡಿ ವೀಕ್ನೆಸ್ ಮತ್ತು ಅಲ್ಲಿನ ಬ್ಯಾಡ್ ವೆದರ್ ಕಾರಣದಿಂದ ಸತ್ತು ಹೋಗಿದ್ದಾರೆ ಅಂತ ಹಲವಾರು ಜನ ನಂಬಿದ್ರು. ಆದ್ರೆ ನಿಜವಾದ ಕಾರಣ ಮಾತ್ರ ಇಲ್ಲಿವರೆಗೂ ಕೂಡ ಗೊತ್ತಾಗೇ ಇಲ್ಲ. ಜೊತೆಗೆ ಅವರು ತಮ್ಮೊಂದಿಗೆ ತಗೊಂಡೋಗಿದ್ದಂತ ಕ್ಯಾಮರಾಗಳು ಕೂಡ ಆ ಪ್ಲೇಸ್ ನಲ್ಲಿ ವರ್ಕೇ ಮಾಡಿರಲಿಲ್ಲ. ಹೀಗಾಗಿ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಹೋದವರು ಯಾವ ಕಾರಣದಿಂದ ಸತ್ರು, ಹೇಗೆ ಸತ್ರು ಅನ್ನುವಂತ ವಿಷಯಗಳು ಇಲ್ಲಿವರೆಗೂ ಕೂಡ ಗೊತ್ತಾಗ್ಲೇ ಇಲ್ಲ. ಆದ್ರೆ ಇದೆಲ್ಲ ಆದ್ರೂ ಕೂಡ ಚೈನಾ ತನ್ನ ಸೋಲನ್ನ ಒಪ್ಕೊಳ್ಳೇ ಇಲ್ಲ. ಯಾಕಂದ್ರೆ ಆ ಕೈಲಾಸ ಮಾನಸ ಪರ್ವತವನ್ನ ಯಾಕೆ ಎಲ್ಲರೂ ಕೂಡ ಅಷ್ಟೊಂದು ನಂಬುತ್ತಾರೆ ಮತ್ತು ಅದು ಅಷ್ಟೊಂದು ಶಕ್ತಿಯುತವಾದದ್ದು ಅಂತ ಯಾಕೆ ನಂಬುತ್ತಾರೆ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂತ ಚೈನಾದವರು ಅಂದ್ಕೊಂಡ್ರು. ಅಸಲು ಆ ಕೈಲಾಸ ಪರ್ವತದ ಮೇಲೆ ಏನಿದೆ? ಹಾಗೇನೆ ಈ ಪರ್ವತವನ್ನ ಪ್ರಪಂಚದಲ್ಲೇ ಅತ್ಯಂತ ಕಠಿಣವಾದ ಪರ್ವತ ಅಂತ ಯಾಕೆ ಕರೀತಾರೆ? ಹಾಗಾಗಿನೆ ಈ ಕೈಲಾಸ ಮಾನಸ ಪರ್ವತವನ್ನ ಹತ್ತೋದು ಯಾರಿಂದಲೂ ಕೂಡ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಅನ್ನೋದು ಸತ್ಯವಾಗಿಯೇ ಉಳ್ಕೊಂಡಿದೆ. ಆ ಭಗವಂತ ಮಹಾಶಿವನು ವಾಸ ಮಾಡುವಂತಹ ಮತ್ತು ತಪಸ್ಸು ಮಾಡುವಂತಹ ಸ್ಥಳ ಅಂತ ಹೇಳಲಾಗುವಂತಹ ಈ ಕೈಲಾಸ ಮಾನಸ ಪರ್ವತವನ್ನ ಹತ್ತಲೇಬೇಕು ಅಂತ ತುಂಬಾ ಜನ ಸಾಹಸಿಗಳು ಟ್ರೈ ಮಾಡಿದ್ದಾರೆ. ಆದ್ರೆ ಯಾರು ಕೂಡ ಆ ಪ್ರಯತ್ನಗಳಲ್ಲಿ ಜಯಶಾಲಿ ಆಗಲೇ ಇಲ್ಲ. ರಷ್ಯಾಗೆ ಸೇರಿದಂತಹ ಒಬ್ಬ ಪರ್ವತಾರೋಹಿ ಸರ್ ಇಸ್ಟಿಯೋ ಕೈಲಾಸ ಪರ್ವತದ ತುಂಬಾ ಹತ್ರಕ್ಕೆ ಸೇರ್ಕೊಂಡಿದ್ರು. ಅಂಡ್ ಆತ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇರಬೇಕಾದ್ರೆ, ನಾನು ಆ ಕೈಲಾಸ ಪರ್ವತದ ಹತ್ತಿರಕ್ಕೆ ಸೇರ್ಕೊಂಡಾಗ ನನ್ನ ಹೃದಯದ ಬಡಿತ ವಿಪರೀತವಾಗಿ ಹೆಚ್ಚಾಗ್ತಾ ಹೋಯ್ತು. ಜೊತೆಗೆ ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗದಂತೆ ನನ್ನ ದೇಹ ವೀಕ್ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು. ಹೀಗಾಗಿ ನಾನು ತಕ್ಷಣ ಅಲ್ಲಿಂದ ವಾಪಸ್ ಹಿಂದಿರುಗಬೇಕಂತ ಅಲ್ಲಿಂದ ನಿಧಾನವಾಗಿ ಕೆಳಕ್ಕಿಳಿತ ಬಂದೆ. ಅಂಡ್ ನನ್ನ ಆರೋಗ್ಯದಲ್ಲೂ ಕೂಡ ನಂತರ ಸುಧಾರಣೆ ಆಗ್ತಾ ಹೋಯ್ತು ಅಂತ ಆತ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ತರದ ಅನುಭವವನ್ನ ಕರ್ನಲ್ ಆರ್ಸಿ ವಿಲ್ಸನ್ ಕೂಡ ಹೇಳ್ಕೊಂಡಿದ್ದಾರೆ. ಆತ ಹೇಳಿರುವ ಪ್ರಕಾರ, ಆತ ಕೈಲಾಸ ಪರ್ವತದ ಹತ್ತಿರಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಮಂಜು ಸುರಿಯೋದಕ್ಕೆ ಆರಂಭವಾಯಿತು. ಅಂಡ್ ದಟ್ಟವಾಗಿ ಬೀಳ್ತಾ ಇದ್ದಂತ ಆ ಮಂಜು ಆತ ಮುಂದಕ್ಕೆ ನಡೆಯಲಾಗದಂತೆ ತಡೆಗೋಡೆಯಾಗಿ ನಿಂತುಕೊಳ್ತು ಅಂತ ಆತ ಹೇಳ್ಕೊಂಡಿದ್ದಾನೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಕೈಲಾಸ ಪರ್ವತವನ್ನ ಮಹಾಶಿವನ ಆವಾಸ ಸ್ಥಾನವಾಗಿ ನಂಬುತ್ತಾರೆ. ಹಾಗೆಯೇ ಪರ್ವತದ ಮೇಲೆ ಮಹಾಶಿವನು ಮತ್ತು ಪಾರ್ವತಿ ಜೊತೆಯಲ್ಲಿರ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಈ ರಹಸ್ಯಮಯವಾದಂತಹ ಪರ್ವತದ ಹೆಸರು ಕೇವಲ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತ ಪುಸ್ತಕಗಳಲ್ಲಿ ಮಾತ್ರವಿಲ್ಲ, ಜೈನ ಧರ್ಮಕ್ಕೆ ಸೇರಿದಂತ ಅನುಯಾಯಿಗಳು ನಂಬುವಂತ ಪ್ರಕಾರ ಎಲ್ಲರಿಗಿಂತಲೂ ಮುಂಚೆ ತೀರ್ಥಂಕರ ಋಷಭನಾಥನಿಗೆ ಕೈಲಾಸ ಪರ್ವತದ ಮೇಲೆ ತತ್ವಜ್ಞಾನದ ಜ್ಞಾನೋದಯವಾಯಿತು. ಹಾಗೇನೆ ಬೌದ್ಧ ಧರ್ಮಕ್ಕೆ ಸೇರಿದಂತ ಅನುಯಾಯಿಗಳು ಕೂಡ ಬುದ್ಧ ಭಗವಾನ್ ಪಾರ್ವತಿ ಶಿಖರದ ಮೇಲೆ ಇರ್ತಾರೆ ಅಂತ ಹೇಳ್ತಾರೆ. ಇನ್ನು ಟಿಬೆಟ್ಗೆ ಸೇರಿದಂತ ಡಾವ್ ಅನುಯಾಯಿಗಳು ಈ ಪರ್ವತದ ಶಿಖರವನ್ನ ಪ್ರಪಂಚದ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಕೇಂದ್ರ ಅಂತ ನಂಬುತ್ತಾರೆ. ಡಾವ್ ಧರ್ಮ ಟಿಬೆಟ್ನಲ್ಲಿ ಬುದ್ಧ ಧರ್ಮ ಹುಟ್ಟೋದಕ್ಕಿಂತಲೂ ತುಂಬಾ ಹಿಂದಿನಿಂದಲೂ ಇದೆ. ಹೀಗೆ ಹಲವು ಪುರಾಣಗಳ ಪ್ರಕಾರ ಮತ್ತು ಹಲವು ಧರ್ಮಗಳ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತದ ಮೇಲೆ ಶಿವನ ಆವಾಸ ಸ್ಥಾನವಿದೆ ಅಂತಲೂ, ಹಾಗೇನೆ ಅಲ್ಲಿಂದಲೇ ಸ್ವರ್ಗಕ್ಕೆ ಹೋಗುವಂತ ದಾರಿ ಇದೆ ಅಂತ ಎಲ್ಲರೂ ಕೂಡ ನಂಬುತ್ತಾರೆ. ಹೀಗಾಗಿನೇ ಚೈನಾ ಕೈಲಾಸ ಪರ್ವತದ ರಹಸ್ಯಗಳನ್ನ ತಿಳ್ಕೊಳ್ಬೇಕು ಅಂತ ಕೆಲವೊಂದು ಸಂಶೋಧನೆಗಳನ್ನ ನಡೆಸ್ತು. ಅಂಡ್ ಅದಕ್ಕಾಗಿ ಹಲವಾರು ಹೆಲಿಕಾಪ್ಟರ್ಗಳನ್ನ ಮೌಂಟ್ ಕೈಲಾಶ್ ಪರ್ವತದ ಮೇಲೆ ಆರಿಸಬೇಕಂತ ನಿರ್ಧಾರಗಳನ್ನ ತಗೊಂಡ್ರು. ಮಾಮೂಲಿಯಾಗಿ ಹೆಲಿಕಾಪ್ಟರ್ಗಳನ್ನಾಗ್ಲಿ ಅಥವಾ ಏರೋಪ್ಲೇನ್ಗಳನ್ನಾಗ್ಲಿ ಮೌಂಟ್ ಕೈಲಾಶ್ ಪರ್ವತದ ಮೇಲಿಂದ ತಗೊಂಡೋಗೋದಕ್ಕೆ ನಿಷೇಧವಿದೆ. ಯಾಕಂದ್ರೆ ಇಲ್ಲಿನ ವೆದರ್ ಎಷ್ಟೊಂದು ಬ್ಯಾಡ್ ಆಗಿರುತ್ತೆ ಅಂದ್ರೆ ಎಂತಹ ಏರೋಪ್ಲೇನ್ ಆಗ್ಲಿ ಇದರ ಮೇಲಿಂದ ಹಾರಿ ಹೋಗೋದೇ ಇಲ್ಲ. ಆದ್ರೂ ಕೂಡ ಚೈನಾ ಮೌಂಟ್ ಕೈಲಾಶ್ ಪರ್ವತದ ಮೇಲಕ್ಕೆ ಒಂದು ಹೆಲಿಕಾಪ್ಟರ್ ಅನ್ನ ಕಳಿಸಿಕೊಡ್ತು. ಇನ್ನು ಚೈನಾದ ಮೀಡಿಯಾ ರಿಪೋರ್ಟ್ಗಳು ಹೇಳುವ ಪ್ರಕಾರ ಅವರು ಹೆಲಿಕಾಪ್ಟರ್ ಅನ್ನ ಟೇಕ್ಆಫ್ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಅವರಿಗೆ ಕೈಲಾಶ ಪರ್ವತದ ಹತ್ತಿರ ತುಂಬಾ ಬ್ಯೂಟಿಫುಲ್ ಆದಂತಹ ದೃಶ್ಯಗಳು ಕಾಣಿಸಿದ್ವು. ಇದಕ್ಕಿಂತ ಬ್ಯೂಟಿಫುಲ್ ಆದಂತಹ ಮತ್ತು ಪ್ರಶಾಂತವಾದಂತಹ ಪ್ರದೇಶ ಇನ್ನೊಂದಿಲ್ಲ ಅಂತ ಅವರು ಅನ್ಕೊಂಡ್ರು.
ಆದ್ರೆ ಅದು ಸುನಾಮಿ ಬರೋದಕ್ಕಿಂತಲೂ ಮುಂಚೆ ಬರುವಂತಹ ಪ್ರಶಾಂತತೆ ಅನ್ನೋದು ಅವರಿಗೆ ಆವಾಗ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ಅವರು ಯಾವ ದೃಶ್ಯಗಳನ್ನು ನೋಡಿ ಆನಂದ ಪಡ್ತಾ ಇದ್ದರೋ ಆ ಸಂತೋಷನೇ ಅವರಿಗೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯಾಗಿ ಬದಲಾಗಿ ಹೋಯಿತು. ಯಾಕಂದ್ರೆ ಹೆಲಿಕಾಪ್ಟರ್ ಒಂದು ಸ್ವಲ್ಪ ಮೇಲಕ್ಕೆ ಹೋಗುತ್ತಲೇ ಕೈಲಾಸ ಪರ್ವತದ ವಾತಾವರಣದಲ್ಲಿ ತುಂಬಾ ಫಾಸ್ಟ್ ಆಗಿ ಬದಲಾವಣೆಗಳು ಕಾಣಿಸಿಕೊಳ್ತಾ ಹೋದ್ವು. ಅವರು ಹೆಲಿಕಾಪ್ಟರ್ ನಿಂದ ನೆಲದ ಕಡೆ ನೋಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಕಡೆ ಹಿಮಪಾತಗಳು ಮತ್ತು ಬೆಟ್ಟದ ಮೇಲಿಂದ ದೊಡ್ಡ ದೊಡ್ಡ ಹಿಮ ಬಂಡೆಗಳು ತುಂಬಾ ಫಾಸ್ಟ್ ಆಗಿ ಕೆಳಕ್ಕೆ ಬೀಳ್ತಾ ಇತ್ತು. ಇದರಿಂದಾಗಿ ಅವರು ಹೆಲಿಕಾಪ್ಟರ್ ನಿಂದ ಕೆಳಕ್ಕೆ ನೋಡಿದ್ರೇನೆ ಅವರಿಗೆ ಭಯವಾಗತೊಡಗ್ತು. ಆದ್ರೆ ಅವರೆಲ್ಲ ಭಯವನ್ನ ಮರೆಯೋದಕ್ಕೆ ಮೇಲಕ್ಕೆ ನೋಡ್ತಾರೆ. ಆಗ ಇನ್ನಷ್ಟು ಮತ್ತಷ್ಟು ಭಯ ಹೆಚ್ಚಾಗಿ ಹೋಗುತ್ತೆ. ಯಾಕಂದ್ರೆ ಅವರ ಸುತ್ತಲೂ ತುಂಬಾ ದಟ್ಟವಾದಂತಹ ಕಾರ್ ಮೋಡಗಳು ಹೆಲಿಕಾಪ್ಟರ್ ಅನ್ನ ಎಲ್ಲಿಗೂ ಎಳ್ಕೊಂಡು ಹೋಗ್ಬಿಡ್ತವೆ ಅನ್ನುವಂತೆ ಅವರ ಸುತ್ತಲೂ ಅಮರಿಕೊಳ್ತಾ ಇತ್ತು. ಸೊ ಹೀಗಾಗಿ ಅವರು ಹೆಲಿಕಾಪ್ಟರ್ ನಲ್ಲಿ ಇನ್ನಷ್ಟು ಮೇಲಕ್ಕೆ ಹೋಗ ತೊಡಗ್ತಾರೆ. ಆಗ ಸುತ್ತಮುತ್ತಲಿನ ಆಕಾಶವೆಲ್ಲವೂ ಕೂಡ ಸಿಡಿಲು ಗುಡುಗು ಮಿಂಚುಗಳಿಂದ ಆರ್ಭಟಿಸ್ತಾ ಹೋಗುತ್ತೆ. ಜೊತೆಗೆ ಇದ್ದಕ್ಕಿದ್ದಾಗೆ ಮಂಜು ಸೂರ್ಯ ತೊಡಗುತ್ತೆ. ಇನ್ನು ಇವರು ಉಸಿರಾಡೋದಕ್ಕೆ ಬೇಕಾಗ್ತಾ ಇದ್ದಂತ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಹೆಲಿಕಾಪ್ಟರ್ ನ ಇಂಜಿನ್ ನಿಧಾನವಾಗಿ ಆಫ್ ಆಗತೊಡಗ್ತು. ಹಾಗೇನೆ ವಿಪರೀತವಾಗಿ ನುಗ್ಗಿ ಬರ್ತಾ ಇದ್ದಂತ ಬಿರುಗಾಳಿಯ ಫೋರ್ಸ್ ಹೆಲಿಕಾಪ್ಟರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದಷ್ಟು ತೀವ್ರವಾಗಿರುತ್ತೆ. ಇನ್ನು ಚೈನಾದ ವಿಜ್ಞಾನಿಗಳು ಹೇಳುವ ಪ್ರಕಾರ ಕೈಲಾಸ ಪರ್ವತದ ಹತ್ತಿರ ಎಲ್ಲಾ ದಿಕ್ಕುಗಳು ಒಂದ್ ಕಡೆ ಸೇರಿಕೊಳ್ತವೆ. ಹೀಗಾಗಿ ಕೈಲಾಸ ಪರ್ವತದ ಮೇಲಕ್ಕೆ ಹೋಗುವಂತವರಿಗೆ ಎಲ್ಲಾ ದಿಕ್ಕುಗಳು ಒಂದೇ ತರ ಭ್ರಮೆಯಾಗಿ ಕಾಣಿಸತೊಡಗ್ತವೆ. ಉತ್ತರ ದಿಕ್ಕು ಯಾವ ಕಡೆ ಇದೆ, ದಕ್ಷಿಣ ದಿಕ್ಕು ಯಾವ ಕಡೆ ಇದೆ ಅನ್ನೋದನ್ನು ಹೇಳೋದು ಕೂಡ ಅವರಿಗೆ ಕಷ್ಟವಾಗ್ತಾ ಇರುತ್ತೆ. ಇನ್ನು ಆ ಪ್ರದೇಶದಲ್ಲಿ ಅವರ ಹತ್ರ ಇದ್ದಂತ ಕಾಂಪಾಸ್ ಅಂದ್ರೆ ದಿಕ್ಸೂಚಿ ಕೂಡ ತನ್ನ ಕೆಲಸವನ್ನ ನಿಲ್ಲಿಸಿಬಿಟ್ಟಿರುತ್ತೆ. ಹೀಗಾಗಿ ಎಲ್ಲಾ ದಿಕ್ಕುಗಳು ಕೂಡ ಒಂದೇ ತರ ಕಾಣೋದ್ರಿಂದ ಅವ್ರಿಗೆ ಎಲ್ಲಿಗೆ ಹೋಗ್ತಾ ಇದ್ವಿ, ಯಾವ ಕಡೆ ಸಾಗ್ತಾ ಇದ್ವಿ ಅನ್ನೋದು ಗೊತ್ತೇ ಆಗೋದಿಲ್ಲ. ಹೀಗಾಗಿ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾ ಇದ್ದಂತವರಿಗೆ ಒಂದೇ ಒಂದು ದಾರಿ ಇತ್ತು, ಸೀದಾ ಮೇಲಕ್ಕೆ ಹೋಗ್ತಾ ಇರೋದಷ್ಟೇ. ಇನ್ನು ಮೇಲಕ್ಕೆ ಹೋಗ್ತಾ ಹೋಗ್ತಾ ಇದ್ದಂತೆ ಪರಿಸ್ಥಿತಿ ಇನ್ನಷ್ಟು ದಾರುಣವಾಗ್ತಾ ಹೋಗಿತ್ತು. ಅಂದ್ರೆ ಹೆಲಿಕಾಪ್ಟರ್ ನಲ್ಲಿ ವಾರ್ನಿಂಗ್ ಅಲಾರಾಂ ಮಳುಗ್ತಾ ಇರುತ್ತೆ, ಅದರ ಜೊತೆಗೆ ಪೆಟ್ರೋಲ್ ಅನ್ನ ಇಂಡಿಕೇಟ್ ಮಾಡುವಂತ ಮುಳ್ಳು ಕೂಡ ತಾನು ಕೆಲಸ ಮಾಡೋದನ್ನೇ ನಿಲ್ಲಿಸಿರುತ್ತೆ. ಹೀಗಾಗಿ ಹೆಲಿಕಾಪ್ಟರ್ ನಲ್ಲಿ ಇದ್ದಂತವರ ಹೃದಯ ಬಡಿತ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಅವರು ಅಲ್ಲಿಂದ ತಕ್ಷಣ ಕೆಳಕ್ಕೆ ಇಳಿಬೇಕು ಅಂತ ಡಿಸೈಡ್ ಆಗತೊಡಗ್ತಾರೆ. ಇನ್ನು ಹೇಳ್ಬೇಕಂದ್ರೆ ಅಲ್ಲಿವರೆಗೂ ತಲುಪಿದ್ದಂತ ಹೆಲಿಕಾಪ್ಟರ್ ಅದಕ್ಕಿಂತ ಮೇಲೆ ಹಾರಲಾಗದೆ ಫೇಲ್ ಆಗಿ ಹೋಗುತ್ತೆ. ಸೊ ಈ ಇನ್ಸಿಡೆಂಟ್ ಆದ ನಂತರ ಚೈನಾದವರು ಮತ್ತಾವತ್ತು ಕೂಡ ಕೈಲಾಸ ಪರ್ವತವನ್ನ ಹತ್ತುವಂತ ಸಾಹಸಕ್ಕೆ ಕೈ ಹಾಕಲೇ ಇಲ್ಲ. ಹಾಗೇನೆ ಬೇರೆಯವರು ಕೂಡ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ನಿಷೇಧವನ್ನ ವಿಧಿಸಿದರೆ. ಆದ್ರೆ ಇವರು ಮತ್ತೊಂದು ಸಾರಿ ಇನ್ನೊಂದು ಹುಚ್ಚು ಸಾಹಸವನ್ನ ಮಾಡಲೇಬೇಕು ಅಂತ ಪ್ರಪಂಚದಲ್ಲೇ ಅತ್ಯಂತ ಉತ್ತಮವಾದಂತಹ ಮತ್ತು ನುರಿತಂತಹ ಮೌಂಟೈನ್ ಕ್ಲೈಂಬರ್ಸ್ ಅನ್ನ ತಮ್ಮ ದೇಶಕ್ಕೆ ಕರೆಸಿಕೊಳ್ತಾರೆ. ಹಾಗೇನೆ ಅವರಿಗೆ ಕೈಲಾಸ ಪರ್ವತವನ್ನ ಹತ್ತುವಂತ ಜವಾಬ್ದಾರಿಯನ್ನು ವಹಿಸ್ತಾರೆ. ಆದ್ರೆ ಈ ಮೌಂಟೈನ್ ಕ್ಲೈಂಬರ್ಸ್ ಏನನ್ಕೊಂಡ್ರು ಅಂದ್ರೆ ಕೈಲಾಸ ಪರ್ವತದ ಮೇಲಕ್ಕೆ ಹೋಗೋದಕ್ಕಿಂತ ಸ್ವಲ್ಪ ಕೆಳಗೆ ಒಂದು ಸುಂದರವಾದಂತಹ ಜಲಪಾತ ಹರಿತಾ ಇರುತ್ತೆ. ಸೊ ಹಾಗಾಗಿ ಇವರೆಲ್ಲರ ಪ್ಲಾನ್ ಅಲ್ಲಿವರೆಗೂ ಸೇರ್ಕೊಳ್ಳೋದಾಗಿರುತ್ತೆ. ನಂತರ ಈ ನಾಲ್ಕು ಜನ ತಮ್ಮ ಅಡ್ವೆಂಚರ್ ಅನ್ನ ಶುರು ಮಾಡ್ತಾರೆ. ಹೀಗೆ ಒಂದು ತಿಂಗಳಾಗುವವರೆಗೂ ಈ ನಾಲ್ಕು ಪರ್ವತಾರೋಹಿಗಳ ಬಗ್ಗೆ ಯಾರಿಗೇನು ಕೂಡ ಗೊತ್ತಾಗ್ಲಿಲ್ಲ. ಇನ್ನು ಇಲ್ಲಿಂದ ಹೋದವರು ಏನಾಗಿ ಹೋದ್ರು, ಎಲ್ಲಿ ಸಿಕ್ಕಾಕೊಂಡ್ರು ಅಂತ ತಿಳ್ಕೊಳ್ಳೋದಕ್ಕಂತ ಚೈನಾದವರು ಮತ್ತೆ ಒಂದು ರೆಸ್ಕ್ಯೂ ಟೀಮ್ ಅನ್ನ ಕಳಿಸಿಕೊಡ್ತಾರೆ. ಆಗ ರೆಸ್ಕ್ಯೂ ಟೀಮ್ಗೆ ಈ ನಾಲ್ಕು ಜನ ಸಿಗ್ತಾರೆ. ಆದ್ರೆ ಅವರ ಪರಿಸ್ಥಿತಿ ತುಂಬಾ ದಾರುಣವಾಗಿರುತ್ತೆ. ಆ ನಾಲ್ಕು ಜನರ ಕಣ್ಣುಗಳು ತುಂಬಾ ಒಳಕಿ ಹೋಗ್ಬಿಟ್ಟಿರ್ತವೆ. ಅವರ ಉಗುರುಗಳು ಮತ್ತು ಕೂದಲು ತುಂಬಾ ಬೆಳೆದು ಹೋಗಿರುತ್ತೆ. ಹಾಗೇನೆ ಅವರ ಕೂದಲೆಲ್ಲವೂ ಕೂಡ ಬೆಳ್ಳಗಾಗಿ ಹೋಗಿರುತ್ತೆ. ಅವರೆಲ್ಲರ ಮುಖದ ಮೇಲೆ ಸುಕ್ಕುಗಳು ಕಾಣಿಸ್ಕೊಂಡಿರ್ತವೆ. ಅವರು ಅಲ್ಲಿರುವಂತಹ ಚಳಿಯಿಂದ ತುಂಬಾ ನಡುಗ್ತಾ ಇರ್ತಾರೆ. ಹೊರಗಿನ ಪ್ರಪಂಚದಲ್ಲಿನ ಒಂದು ತಿಂಗಳು ಕೈಲಾಸ ಪರ್ವತದ ಮೇಲೆ ಕೆತ್ತತಾ ಹೋದಾಗ ತುಂಬಾ ವರ್ಷಗಳೇ ಆಗಿ ಹೋಗಿರ್ತವೆ. ಇನ್ನು ಅದಾದ ನಂತರ ದಯನೀಯ ಸ್ಥಿತಿಯಲ್ಲಿದ್ದಂತಹ ಆ ನಾಲ್ಕು ಜನರನ್ನು ಕೂಡ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಲಾಗುತ್ತೆ. ಆದರೆ ಇವರು ಮತ್ತೆ ಮಾಮೂಲಿ ಸ್ಥಿತಿಗೆ ಬರುವಷ್ಟರಲ್ಲಿ ಎಲ್ಲರೂ ಕೂಡ ಸತ್ತು ಹೋಗಿಬಿಡ್ತಾರೆ. ಇನ್ನು ಕೈಲಾಸ ಪರ್ವತದ ಮೇಲೆ ಮನುಷ್ಯರ ವಯಸ್ಸು ತುಂಬಾ ಫಾಸ್ಟ್ ಆಗಿ ಏರ್ತಾ ಹೋಗುತ್ತೆ. ಮಾಮೂಲಿಯಾಗಿ ನಮ್ಮ ಕೂದಲು ಮತ್ತು ಉಗುರುಗಳು ಬೆಳೆಯೋದಕ್ಕೆ ಒಂದು ತಿಂಗಳ ಟೈಮ್ ಹಿಡಿಯುತ್ತೆ. ಆದರೆ ಕೈಲಾಸ ಪರ್ವತದ ಮೇಲೆ ಕೆಲವೇ ದಿನಗಳಲ್ಲಿ ಇದೆಲ್ಲವೂ ಕೂಡ ಆಗಿ ಹೋಗಿರುತ್ತೆ. ಬಹುಶಃ ಇದೆಲ್ಲವೂ ಕೂಡ ಟೈಮ್ ಟ್ರಾವೆಲ್ ಇರ್ಬೋದಾ ಅಂತ ಅಂದ್ಕೊಳ್ತಾರೆ. ಆದರೂ ಆದರೆ ಈ ಬಗ್ಗೆ ಯಾವ ಸೈಂಟಿಸ್ಟ್ಗಳು ಕೂಡ ಸರಿಯಾದ ಆಧಾರಗಳನ್ನು ಕಂಡುಕೊಂಡಿಲ್ಲ. ಹೇಳಬೇಕಂದ್ರೆ ಮಹಾಶಿವನ ಮಹಿಮೆಯ ಮುಂದೆ ಎಲ್ಲವೂ ಕೂಡ ಫೇಲ್ ಆಗಿಬಹುದು. ಮಾಮೂಲಿಯಾಗಿ ಕೈಲಾಸ ಪರ್ವತದ ಶಿಖರವನ್ನು ತಲುಪೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಒಂದು ವೇಳೆ ಆತ ಪರ್ವತದ ಶಿಖರವನ್ನು ಹತ್ತಲೇಬೇಕು ಅಂತ ಟ್ರೈ ಮಾಡ್ತಾ ಹೋಗುವಷ್ಟರಲ್ಲಿ ಆತನ ಆಯಸ್ಸು ಕಡಿಮೆಯಾಗಿ ಅಥವಾ ಮೊದಲೇ ಸತ್ತು ಹೋಗಿರ್ತಾನೆ. ಜೊತೆಗೆ ತುಂಬಾ ಜನ ಹೇಳುವ ಪ್ರಕಾರ ಕೈಲಾಸ ಪರ್ವತವನ್ನು ಹತ್ತುವಂತ ಸಮಯದಲ್ಲಿ ಒಂದು ಮುಖ್ಯವಾದಂತಹ ಟರ್ನಿಂಗ್ ಬರುತ್ತೆ. ಇದರಿಂದ ಮೇಲಕ್ಕೆ ಎತ್ತ ಹೋದಂತೆಲ್ಲ ಶೀತ ಜಾಸ್ತಿ ಆಗಿ ಹೋಗುತ್ತೆ, ಹಿಮಪಾತ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಹತ್ತುವಂತ ಪರ್ವತಾರೋಹಿಯ ಆರೋಗ್ಯ ಸ್ಥಿತಿ ಹದಗೆಡ್ತಾ ಹೋಗುತ್ತೆ. ಜೊತೆಗೆ ನಮಗೆ ಯಾರೋ ಎಚ್ಚರಿಕೆ ಕೊಡ್ತಾ ಇರುವಂತೆ ಇಲ್ಲಿಂದ ತಕ್ಷಣ ವಾಪಸ್ ಹೊರಟು ಹೋಗಿಬಿಡುವಂತೆ ಹಲವಾರು ಧ್ವನಿಗಳು ತಮ್ಮೊಳಗೆ ಕೇಳಿಸ್ತಾ ಇರುವಂತೆ ಭಾಸವಾಗ್ತಾ ಹೋಗುತ್ತೆ. ಹಾಗಾದ್ರೆ ಕೈಲಾಸ ಪರ್ವತವನ್ನ ಇಲ್ಲಿವರೆಗೂ ಕೂಡ ಯಾರು ಒತ್ತೆ ಇಲ್ವಾ ಅಂತ ನೋಡೋದಾದ್ರೆ ಮಿಲಿರೇಪ ಅನ್ನುವಂತ ಹೆಸರೊಂದು ನಮಗೆ ಕಾಣಸಿಗುತ್ತೆ. ಈತ ಒಬ್ಬ ಬೌದ್ಧ ಭಿಕ್ಷು. ಈತ 1125 ಇಸ್ವಿಯಲ್ಲಿ ಕೈಲಾಸ ಪರ್ವತದ ಮೇಲಕ್ಕೆ ಹತ್ತಿದ್ದ.
ಇಡೀ ಮಾನವ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಪರ್ವತದ ಮೇಲೆ ಕೆತ್ತಿರುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಇತನೇ ಅಂತ ಎಲ್ಲರೂ ನಂಬುತ್ತಾರೆ. ಇನ್ನು ಈತ ಪರ್ವತದ ಮೇಲಿಂದ ಕೆಳಕ್ಕೆ ಇಳಿದು ಬಂದ ನಂತರ ಯಾರೊಂದಿಗೂ ಕೂಡ ಮಾತಾಡಲಿಲ್ಲ. ಸೊ ಇದರಿಂದಾಗಿ ಆ ಪರ್ವತದ ಮೇಲೆ ಏನಿದೆ ಅನ್ನೋದು ಯಾರಿಗೂ ಕೂಡ ತಿಳಿಯದೇ ಹೋಯ್ತು. ಇನ್ನು ಜನರು ಹೇಳುವ ಪ್ರಕಾರ ಮಿಲ್ಲರೇಪ ಮುಂಚಿನಿಂದಲೂ ಕೂಡ ತುಂಬಾ ತೇಜಸ್ವಿಯಾಗಿ ಇದ್ದ. ಆದರೆ ಕೈಲಾಸ ಪರ್ವತವನ್ನು ಹತ್ತಿ ಕೆಳಕ್ಕೆ ಬಂದ ನಂತರ ಆತನೊಳಗೆ ತುಂಬಾ ಬದಲಾವಣೆಗಳು ಕಂಡುಬಂದವು. ಯಾಕಂದ್ರೆ ಆತನ ಕಣ್ಣುಗಳನ್ನು ನೋಡ್ತಾ ಇದ್ರೆ ಈ ಜಗತ್ತಿಗೆ ಸಂಬಂಧಿಸಿದಂತಹ ಎಲ್ಲಾ ವಿಷಯಗಳನ್ನು ಕೂಡ ಆತ ತಿಳ್ಕೊಂಡಿದ್ದಾನೆ ಅನ್ನುವಂತೆ ಅವನ ಕಣ್ಣುಗಳು ಒಳಿತಾ ಇತ್ತು. ಜೊತೆಗೆ ಆತನ ಆರೋಗ್ಯ ಇದಕ್ಕೂ ಮುಂಚೆಗಿಂತ ಈಗ ಚೆನ್ನಾಗಿತ್ತು. ಆದರೂ ಕೂಡ ಆತ 1135ರಲ್ಲಿ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋದ. ಫ್ರೆಂಡ್ಸ್, ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಷಯಗಳಿದ್ದಾವೆ. ಮುಖ್ಯವಾಗಿ ಭೂಮಿಯ ಒಂದು ಭಾಗಕ್ಕೆ ನಾರ್ತ್ ಪೋಲ್ ಇದ್ರೆ ಮತ್ತೊಂದು ಭಾಗಕ್ಕೆ ಸೌತ್ ಪೋಲ್ ಇದೆ, ಮತ್ತು ಇವೆರಡಕ್ಕೂ ಕೂಡ ಸರಿಯಾಗಿ ಮಧ್ಯದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ. ಇನ್ನು ಇಡೀ ಹಿಮಾಲಯ ಶ್ರೇಣಿಗೆಲ್ಲವೂ ಕೂಡ ಸೆಂಟರ್ ಪಾಯಿಂಟ್ ಕೈಲಾಸ ಪರ್ವತ. ವಿಜ್ಞಾನಿಗಳ ಪ್ರಕಾರ ಇದು ಸೆಂಟರ್ ಆಫ್ ದ ಅರ್ತ್. ಅದಕ್ಕಿಂತಲೂ ಮುಖ್ಯವಾಗಿ ಭೂಮಿ ಮತ್ತು ಆಕಾಶದ ನಡುವೆ ಇರುವಂತಹ ಸೆಂಟರ್ ಪಾಯಿಂಟ್ ಅಂದ್ರೆ ಅದೇ ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ದಶ ದಿಕ್ಕುಗಳು ಕೂಡ ಒಂದಾಗಿ ಕಾಣಿಸ್ತವೆ. ಇನ್ನು ರಷ್ಯಾದ ವಿಜ್ಞಾನಿಗಳ ಪ್ರಕಾರ ಆಕ್ಸಿಸ್ ಮುಂಡಿ ಅನ್ನೋದು ಅಲೌಕಿಕವಾದಂತಹ ಶಕ್ತಿಗಳು ಪ್ರವಹಿಸುವಂತಹ ಒಂದು ಗಮ್ಯಸ್ಥಾನ. ಇನ್ನು ಕೆಲವು ಜನ ಏನ್ ನಂಬುತ್ತಾರೆ ಅಂದ್ರೆ ನೀವು ಈ ಭೂಮಿ ಆಕಾಶ ಸಂಧಿಸುವಂತಹ ಈ ಗಮ್ಯಸ್ಥಾನವನ್ನ ಸೇರ್ಕೊಂಡ್ರೆ ಇಡೀ ಅಲೌಕಿಕವಾದಂತಹ ಪ್ರಪಂಚವನ್ನೇ ನೋಡಬಹುದು. ಇನ್ನು ಒಬ್ಬ ರಷ್ಯಾದ ವಿಜ್ಞಾನಿಗಳಿದ್ದಾರೆ, ಆತನ ಹೆಸರು ಅರ್ನೆಸ್ಟ್ ಮುಲ್ಲಾಶೇವ್. ಈತ ತನ್ನ ಇಡೀ ಜೀವನವನ್ನೇ ಕೈಲಾಸ ಪರ್ವತಕ್ಕೆ ಸಮರ್ಪಿಸಿದ್ದಾನೆ. ಜೊತೆಗೆ ಈತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದು ಅದು ಪೂರ ಕೈಲಾಸ ಪರ್ವತಕ್ಕೆ ಸೇರಿದ್ದಾಗಿದೆ. ಇನ್ನು ಈತನ ಥಿಯರಿ ಪ್ರಕಾರ ಕೈಲಾಸ ಪರ್ವತದ ಮೇಲೆ ಯಾವುದೋ ಒಂದು ಶಕ್ತಿ ಇದೆ, ಆದರೆ ಅದೆಲ್ಲವನ್ನೂ ಕೂಡ ಮನುಷ್ಯ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಅನ್ನೋದು ಆತನ ವಾದ. ಇನ್ನು ಕೈಲಾಸ ಪರ್ವತದ ಮೇಲೆ ಮಾತ್ರವಲ್ಲ, ಅದರೊಳಗೂ ಕೂಡ ಅಲೌಕಿಕವಾದಂಥ ಶಕ್ತಿಯೊಂದಿದೆ. ಇನ್ನು ಕೈಲಾಸ ಪರ್ವತದ ಮೇಲೆ ರಾತ್ರಿಯಾದರೆ ಮತ್ತು ಆ ನಿಶ್ಶಬ್ದವಾದಂಥ ವಾತಾವರಣದಲ್ಲಿ ನಿಮಗೊಂದು ಟ್ಯೂನ್ ಕೇಳಿಸುತ್ತೆ, ಅದು ಓಂ ಅನ್ನುವಂತಹ ಓಂಕಾರವಾಗಿರುತ್ತೆ ಅಂತ ಹೇಳಿದ್ದಾನೆ. ಇನ್ನು ಟಿಬೆಟ್ಗೆ ಸಂಬಂಧಿಸಿದಂತಹ ಪುರಾತನವಾದಂತಹ ಪುಸ್ತಕಗಳಲ್ಲಿ ಹಲವಾರು ವಿಷಯಗಳನ್ನ ಬರೆಯಲಾಗಿದೆ. ಅದೇನೆಂದ್ರೆ ಕೈಲಾಸದಲ್ಲಿ ಒಂದು ಪ್ರದೇಶವಿದೆ, ಸೊ ಅಲ್ಲಿಂದ ನೀವು ಸ್ವರ್ಗಕ್ಕೆ ಹೋಗಬಹುದು. ಇನ್ನು ಈ ಸ್ವರ್ಗವನ್ನೇ ಶಂಬಾಲ ಅಂತಲೂ ಕರೀತಾರೆ. ಹಲವಾರು ಟಿಬೆಟಿಯನ್ ಮತ್ತು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇಲ್ಲಿಂದಲೇ ದೇವಾನು ದೇವತೆಗಳು ಹುಟ್ಟಿ ಬಂದರು ಅಂತ ಬರೆಯಲಾಗಿದೆ. ಸೊ ಫ್ರೆಂಡ್ಸ್, ಇದೆಲ್ಲವನ್ನು ಕೂಡ ನಾವು ಕನ್ಫರ್ಮ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಪುರಾಣಗಳು, ಪುಣ್ಯಕಥೆಗಳು, ಹಲವಾರು ದಿವ್ಯ ಯೋಗಿಗಳು ಸಾವಿರಾರು ವರ್ಷಗಳಿಂದ ಈ ಬಗ್ಗೆ ಹೇಳ್ತಾ ಬಂದಿದ್ದಾರೆ. ಹಾಗಾಗಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳೇನು ಅನ್ನೋದನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.